ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಹರಿ ಓಂ ಶುಭ ಮುಂಜಾವಿನ ಶುಭಾಶಯಗಳು ಇವತ್ತಿನ ದಿನವೂ ಕೂಡ ನಾವು ಆದಿಗುರು ಶಂಕರಾಚಾರ್ಯರ ಪ್ರಶ್ನೋತ್ತರ ಮಾಲಿಕೆಯ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ನಮ್ಮ ಭಾರತೀಯ ಸಂಸ್ಕೃತಿಯು ಅಧ್ಯಾತ್ಮ ಪ್ರಧಾನವಾಗಿರುವಂಥ ಸಂಸ್ಕೃತಿ ಈ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಅನುಭವವೇ ಜೀವನದ ಪರಮ ಉಚ್ಚ ಮೌಲ್ಯವೆಂದು ನಾವೆಲ್ಲರೂ ಪರಿಗಣಿಸಲಾಗಿದ್ದೇವೆ ಈ ಅನುಭವವೇ ಭಾರತೀಯ ಸಂಸ್ಕೃತಿಯ ಅಂತರಂಗ ಅಥವಾ ಪ್ರಾಣವಾಗಿರುತ್ತದೆ ಈ ಆಧ್ಯಾತ್ಮಿಕ ಅನುಭವವೆಂದರೆ ಚರ ಅಚರ ವಿಶ್ವದ ಮೂಲತತ್ವದ ತತ್ವದ ಅನುಭವವಾಗಿರುತ್ತದೆ ಇದಕ್ಕೆ ತತ್ವಜ್ಞಾನವೆಂದು ನಾವೆಲ್ಲರೂ ಹೇಳುತ್ತೇವೆ ಈ ತತ್ವಜ್ಞಾನಕ್ಕೆ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನವೆಂದು ಹೇಳಲಾಗುತ್ತದೆ ಹೀಗಾಗಿ ನಮ್ಮ ಜೀವನದ ಧ್ಯೇಯ ಆತ್ಮಜ್ಞಾನವನ್ನೇ ಪಡೆಯುವುದಾಗಿದೆ ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರ ಅವತಾರದ ನಿಜವಾದದ ಉದ್ದೇಶವೇ ನಮಗೆಲ್ಲರಿಗೂ ಅದ್ವೈತದ ತತ್ವವನ್ನು ಪ್ರತಿಪಾದಿಸಿ ನಮ್ಮೆಲ್ಲರನ್ನ ತತ್ವಜ್ಞಾನಿಗಳನ್ನಾಗಿ ಮಾಡುವುದೇ ಆಗಿದೆ ಆದ್ದರಿಂದ ಸಾಮಾನ್ಯ ಜನರಿಗೂ ಕೂಡ ಅವರು ತಿಳಿಸುವಂತಹ ಸುಲಭ ಸಾಧನೆಯಲ್ಲಿ ಈ ಪ್ರಶ್ನೋತ್ತರ ಮಾಲಿಕೆಯನ್ನು ಹೇಳಲಾಗಿದೆ ಅವರು ವಿವೇಕ ಚೂಡಾಮಣಿ ಅನುಭೂತಿ ವೇದಾಂತ ಪ್ರಕರಣ ಗ್ರಂಥಗಳನ್ನು ಬರೆಯುವುದು ಬರೆ ಬರೆದಿದ್ದಾರೆ ಮತ್ತು ಅತ್ಯಂತಿಕವಾಗಿ ಸಾಮಾನ್ಯ ಜನರ ಸಲುವಾಗಿ ಸಗುಣ ಭಾವದಲ್ಲಿ ಭಜಿಸುವುದಕ್ಕಾಗಿ ಅನೇಕ ಸ್ತೋತ್ರಗಳನ್ನು ಬರೆದಿರುತ್ತಾರೆ ಅಖಂಡವಾದ ಅದ್ವೈತ ಭಾವದಲ್ಲಿ ಅವರು ಸಗುಣ ಭಾವದಲ್ಲಿ ಭಗವಂತನನ್ನು ಸ್ತುತಿಸುವ ಕಳಕಳಿಯನ್ನು ನೋಡಿದರೆ ಅವರಲ್ಲಿ ಅದೆಂತಹ ವಿಲಕ್ಷಣ ಒಂದು ಬುದ್ಧಿ ಇತ್ತು ಅನಿಸುತ್ತದೆ ಆಧ್ಯಾತ್ಮಿಕ ಸಾಧಕರಿಗೆ ತಮ್ಮ ಜೀವನಕ್ಕೆ ಸಾಧನೆಗೆ ಪೂರಕವಾಗುವ ರೀತಿಯಲ್ಲಿ ರೂಪಿಸಿಕೊಳ್ಳುವ ದೃಷ್ಟಿಯಿಂದ ಉಪದೇಶಿಸಿರುವಂತಹ ಸರಳವಾಗಿರುವಂತಹ ಈ ಪ್ರಶ್ನೋತ್ತರ ಮಾಲಿಕೆಯನ್ನು ನಾವು ಅದೆಷ್ಟು ಹಿಂಜಿದರೂ ಸಹಿತ ಅದರಲ್ಲಿ ಜ್ಞಾನದ ಭಂಡಾರವೇ ತುಂಬಿದೆ ಹೀಗಾಗಿ ಈ ಪ್ರಶ್ನೋತ್ತರ ಮಾಲಿಕೆಯನ್ನು ನಾವು ಅದೆಷ್ಟು ತಿಳಿದರೂ ಸಹಿತ ಕಡಿಮೆನೇ ಇದೆ ಅದಕ್ಕಾಗಿ ಇವತ್ತಿನ ಪ್ರಶ್ನೆ ಹೀಗಿದೆ ಕುತೋ ಬುದ್ಧಿ ಬುದ್ಧಿ ಯಾವುದರಿಂದ ಬರುತ್ತದೆ ಅದಕ್ಕೆ ಅವರು ಹೇಳುತ್ತಾರೆ ವೃದ್ಧ ಉಪ ಸೇವೆಯ ಬುದ್ಧಿ ಯಾವುದರಿಂದ ಬರುತ್ತದೆ ಎಂದರೆ ವೃದ್ಧರನ್ನು ಸೇವೆ ಮಾಡುವುದರಿಂದ ನಮಗೆ ಬುದ್ಧಿ ಬರುತ್ತದೆ ಎಂದು ಅವರು ಹೇಳಲ ಹೇಳಿದ್ದಾರೆ ಗುರು ಹಿರಿಯರ ತಂದೆ ತಾಯಿಯರ ಸೇವೆಯಿಂದ ಅವರ ಸದುಪದೇಶದ ಮೂಲಕ ಬುದ್ಧಿವಂತರಾಗುವುದರಲ್ಲಿ ಸಂದೇಹವೇ ಇಲ್ಲ ಅವರ ಅನುಭವದ ಮಾತಿನಲ್ಲಿ ನಮಗೆ ಅನುಭವದ ಅನುಭವದ ಅಮೃತವಾಣಿ ಸಿಗುತ್ತದೆ ಮತ್ತು ನಮಗೆ ಮಾರ್ಗದರ್ಶನವಾಗುತ್ತದೆ ಹೀಗಾಗಿ ಯಾರು ವೃದ್ಧರ ಸೇವೆ ಮಾಡಿರುತ್ತಾರೋ ಅವರಿಗೆ ಶನಿಕಾಟ ಉಂಟಾಗುವುದಿಲ್ಲ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ಹೇಳಲಾಗಿದೆ ಅದಕ್ಕಾಗಿ ಅವರು ಹೇಳ್ತಾರೆ ಎಂತಹರ ವೃದ್ಧರ ಸೇವೆ ಮಾಡಬೇಕು ಅಂತೇಳಿ ಮತ್ತೊಬ್ಬರು ಪ್ರಶ್ನಿಸುತ್ತಾರೆ ಕೆ ವೃದ್ಧಾಹ ವೃದ್ಧರು ಎಂದರೆ ಯಾರು ಅದಕ್ಕೆ ಅವರು ಹೇಳುತ್ತಾರೆ ಏ ಧರ್ಮ ತತ್ವಜ್ಞಾಹ ಧರ್ಮದ ತಿರುಳನ್ನು ಅರಿತವರು ವೃದ್ಧರು ವ್ಯಕ್ತಿಗೆ ವಯಸ್ಸಾದ ಮಾತ್ರಕ್ಕೆ ವೃದ್ಧರೆನ್ನುವುದಿಲ್ಲ ಅಂಥವರು ಜ್ಞಾನಿಯಾಗಿರಬೇಕು ಧರ್ಮದ ತಿರುಳನ್ನು ತಿ ಅರಿತಿರಬೇಕು ಅನುಭವದಿಂದ ಜೀವನದ ಪರಿಪಕ್ವತೆಯನ್ನು ಸಾಧಿಸಿರಬೇಕು ಅಂತಹ ವೃದ್ಧರ ಸೇವೆಯನ್ನು ಮಾಡಬೇಕು ಮುಂದೆ ಹೇಳುತ್ತಾರೆ ಸಂಭಾವಿತಸ್ಯ ಮರಣಾತ್ ಅಧಿಕ ಅಧಿಕಂ ಕಿಮ್ ಒಳ್ಳೆಯವರಿಗೆ ಸಾವಿಗಿಂತ ಹೆಚ್ಚಿನದು ಯಾವುದು ಹೆಚ್ಚು ದುಃಖದಾಯಕವಾದದ್ದು ಯಾವುದು ದುರ್ಯಶಃ ಭವತೆ ಒಳ್ಳೆಯವರಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ಹೆಚ್ಚಿನದು ದುಃಖವನ್ನು ಕೊಡುತ್ತದೆ ಅಪಕೀರ್ತಿಯನ್ನು ಹೊತ್ತು ಸಮಾಜದಲ್ಲಿ ಅಪಮಾನಕ್ಕೀಡಾಗಿ ಬದುಕುವುದಕ್ಕಿಂತ ಮರಣವೇ ಲೇಸು ಅಪಕೀರ್ತಿ ಉಂಟಾಗುವಂತಹ ಕಾರ್ಯವೆನ್ ಕಾರ್ಯವನ್ನು ಎಂದಿಗೂ ಮಾಡಬಾರದು ಮುಂದಿನ ಪ್ರಶ್ನೆ ಹೇಳುತ್ತಾರೆ ಲೋಕೇ ಸುಖಿ ಭವೆತ್ಕ ಈ ಜಗತ್ತಿನಲ್ಲಿ ಯಾರು ಸುಖಿಯಾಗುವರು ಅದಕ್ಕೆ ಸದ್ಗುರುಗಳು ಹೇಳುತ್ತಾರೆ ಧನವಾನ್ ಜಗತ್ತಿನಲ್ಲಿ ಧನವುಳ್ಳವನು ಸುಖಿಯಾಗುತ್ತಾನೆ ಸಂಪತ್ತಿನಲ್ಲಿ ಹಲವಾರು ಬಗೆಗಳು ಅದು ಕ್ಯಾಶ್ ಅಂದರೆ ಹಣ ದುಡ್ಡು ಬೆಳ್ಳಿ ಬಂಗಾರ ಸ್ಥಿರಾಸ್ತಿ ಚರಾಸ್ತಿ ಇತ್ಯಾದಿ ರೂಪದ ಸಂಪತ್ತು ಎಲ್ಲಕ್ಕಿಂತ ಶ್ರೇಷ್ಠ ಸಂಪತ್ತು ವಿದ್ಯಾಸಂಪತ್ತನೂ ಇರಬೇಕು ಅಷ್ಟಲ್ಲದೆ ಬಂದು ಬಳಗರ ಬಲವೂ ಇರಬೇಕು ಜನಬಲ ರೂಪಿಯ ಸಂಪತ್ತು ಕಲಾ ಸಂಪತ್ತು ದೈಹಿಕ ಶಕ್ತಿಯ ರೂಪದ ಸಂಪತ್ತು ಇವು ಎಲ್ಲವೂ ಕೂಡ ಧನವಾನನಲ್ಲಿ ಇದ್ದರೆ ಮಾತ್ರ ಅವನು ಈ ಜಗತ್ತಿನಲ್ಲಿ ಸುಖಿಯಾಗಲಿಕ್ಕೆ ಸಾಧ್ಯ ಅಂತೇಳಿ ಮುಂದಿನ ಪ್ರಶ್ನೆ ಹೇಳುತ್ತಾರೆ ಧನಂ ಅಪಿಚ ಕಿಂ ಧನವಾದರೂ ಯಾವುದು ಯಥಚ ಇಷ್ಟಂ ಅಂತ ಹೇಳ್ತಾರೆ ಅಂದರೆ ಯಾವುದರಿಂದ ಬಯಸಿದ್ದೆಲ್ಲವೂ ದೊರಕುತ್ತದೆಯೇ ಅದೇ ಧನವಾಗಿದೆ ಮನುಷ್ಯನಿಗೆ ಇಚ್ಛೆಗಳಿಗಂತರೂ ಮಿತಿನೇ ಇಲ್ಲ ಧನ ಇರುವುದೇ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಯಾವುದರಿಂದ ಬಯಕೆಗಳು ಈಡೇರುತ್ತವೆಯೋ ಅದೇ ಸಂಪತ್ತು ಅದು ಧನಬಲ ಜನಬಲ ಬುದ್ಧಿಬಲ ಆರೋಗ್ಯ ಬಲ ಇತ್ಯಾದಿ ಯಾವ ಸಂದರ್ಭದಲ್ಲಿ ಯಾವುದು ನೆರವಿಗೆ ಬರುತ್ತದೆಯೋ ಆಗ ಅದೇ ಸಂಪತ್ತು ಎನಿಸುತ್ತದೆ ಆದ್ದರಿಂದ ಜೀವನದಲ್ಲಿ ಧನವನ್ನು ಕಾಯ್ದುಕೊಂಡು ಹೋಗಬೇಕು ಸರ್ವ ದುಃಖಾನಂ ಬೀಜಂ ಕಿಂ ಸಮಸ್ತ ದುಃಖಗಳ ಹರಿ ಓಂ ಸರ್ವ ಸುಖಾಂನಾಂ ಬೀಜಂ ಕಿಂ ಸಮಸ್ತ ಸುಖಗಳಿಗೆ ಬೀಜ ಯಾವುದು ಪುಣ್ಯಂ ಅಂತ ಹೇಳ್ತಾರೆ ಪುಣ್ಯವು ಎಲ್ಲ ಸುಖಗಳಿಗೆ ಮೂಲ ಬೀಜವಾಗಿರುವುದು ಪುಣ್ಯವು ಹೇಗೆ ದೊರೆಯುತ್ತದೆ ಸತ್ಪಾತ್ರ ದಾನ ಕೊಡುವುದರಿಂದ ನಮಗೆ ಪುಣ್ಯ ಉಂಟಾಗುತ್ತದೆ ಪುಣ್ಯದ ಬೀಜ ಇದ್ದರೆ ಆ ಮನುಷ್ಯ ಸುಖಿಯಾಗುತ್ತಾನೆ ಶ್ರೀಮಂತನಾಗಿದ್ದರು ಧನವಿದ್ದರೂ ಜನಬಲ ಇದ್ದರು ಅಂಥವನಿಗೆ ರೋಗವಿದ್ದರೆ ಅದು ಎಲ್ಲವೂ ನಷ್ಟವೆನಿಸುತ್ತದೆ ಪುಣ್ಯವನ್ನು ಗಳಿಸಬೇಕಾಗಿದ್ದೇ ಆದರೆ ದಾನ ಧರ್ಮಾದಿಗಳನ್ನು ಮಾಡಬೇಕೆಂದು ಆದಿಗುರು ಶಂಕರಾಚಾರ್ಯರು ಹೇಳುತ್ತಾರೆ ಮುಂದೆ ಹೇಳುತ್ತಾರೆ ಪುಣ್ಯವೇ ಸುಖಕ್ಕೆ ಮೂಲ ಕಾರಣ ಪರೋಪಕಾರವೇ ಪುಣ್ಯಕ್ಕೆ ಬೀಜ ಪರೋಪಕಾರಾಯ ಪುಣ್ಯಾಯ ಪುಣ್ಯ ಕಾರ್ಯ ಮಾಡಿದಾಗ ಉಂಟಾಗುವ ಸುಖವು ಬೇರೆ ಯಾವುದರಿಂದಲೂ ದೊರಕುವುದಿಲ್ಲ ಮುಂದಿನ ಪ್ರಶ್ನೆ ದುಃಖಂ ಅಪಿಕುತಃ ದುಃಖವಾದರೂ ಯಾವುದರಿಂದ ಉಂಟಾಗುತ್ತದೆ ಪಾಪಾತ್ ದುಃಖವು ಪಾಪ ಕಾರ್ಯದಿಂದ ಉಂಟಾಗುತ್ತದೆ ಪರಪೀಡನೆಯೇ ಪಾಪದ ಮೂಲ ಕಾರಣ ಪಾಪಾಯ ಪರಪೀಡನ ಪರಪೀಡೆ ಕಾಯಕವಾಗಿರಬಹುದು ಅದು ಕಾಯ ವಾಚ ಮಾನಸಿಕವಾದರೂ ಸಹಿತ ನಾವು ಇನ್ನೊಬ್ಬರನ್ನು ಪೀಡೆಗೆ ಒಳಪಡಿಸಬಾರದು ಪರಪೀಡೆಯಿಂದ ದುಃಖವು ತಪ್ಪಿದ್ದಲ್ಲ ಆದ್ದರಿಂದ ಸರ್ವಸುಖಕ್ಕೆ ಪರೋಪಕಾರ ದುಃಖಕ್ಕೆ ಪರಪೀಡನ ಮುಂದೆ ಹೇಳುತ್ತಾರೆ ಕಸ್ಯ ಐಶ್ವರ್ಯಂ ಸಂಪತ್ತು ಯಾರಿಗೆ ಲಭಿಸುತ್ತದೆ ಇಹಕ್ಕಿಲ ಶಂಕರಂ ಆರಾಧಯೇತ್ ಭಕ್ತ್ಯಾಹ ಭಕ್ತಿಯಿಂದ ಶಂಕರನನ್ನ ಆರಾಧಿಸೋನೆಗೆ ಸಂಪತ್ತು ಲಭಿಸುತ್ತದೆ ಅಂದರೆ ಭಗವತ್ ಅನುಗ್ರಹವೇ ಯಾವುದೇ ಸಂಪತ್ತಿಗೆ ಮೂಲ ಕಾರಣವಾಗಿದೆ ಭಗವದ್ ಆರಾಧ ಆರಾಧನೆಯಿಂದ ಭಗವತ್ ಅನುಗ್ರಹ ಉಂಟಾಗುತ್ತದೆ ಶ್ರೀ ಶಂಕರನ ಅನುಗ್ರಹದಿಂದ ಕಲ್ಯಾಣ ಉಂಟಾಗುತ್ತದೆ ಶಂ ಕರೋತೀತಿ ಶಂಕರ ಶಂಕರ ಅತಿ ಶೀಘ್ರವಾಗಿ ಒಲಿಯುತ್ತಾನೆ ಶಂಕರನಷ್ಟು ಸರಳವಾಗಿರುವಂತಹ ದೇವತೆನೇ ಯಾರಿಲ್ಲ ಶಂಕರೋತಿ ಶಂಕರ ಅದಕ್ಕಾಗಿ ನಾವು ಕೂಡ ಸ್ತುತಿಸುತ್ತೇವೆ ಶಂಕರ ಶಂಕರ ಪಾರ್ವತೆ ಪತೆ ಹರ ಸುಂದರ ಸುಂದರ ಹಾಡುಗಳಿದ್ದಾವೆ ಆದರೂ ಸಹಿತ ನಮಗೆ ಒಳ್ಳೆಯದನ್ನು ಮಾಡುವರೇ ಶಂಕರ ಸದ್ಗುರುನೇ ನಮಗೆ ಶಂಕರ ಜನ್ಮ ಮರಣದಿಂದ ನೀಗಿಸುವಂತಹ ಶಂಕರೋತಿಥಿ ಶಂಕರ ಅಂದರೆ ನಮಗೆ ಜೀವನದಲ್ಲಿ ಮಂಗಳ ಉಂಟು ಮಾಡುವಂಥವನೇ ಶಂಕರನಾಗಿದ್ದಾನೆ ಅಂಥವನ ಆರಾಧನೆಯಿಂದ ಉಪಾಸನೆಯಿಂದ ಜೀವನದಲ್ಲಿ ಮನುಷ್ಯನು ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಎಲ್ಲಕ್ಕಿಂತ ಶ್ರೇಷ್ಠ ಸಂಪತ್ತು ಜ್ಞಾನ ಸಂಪತ್ತವೇ ಆಗಿದೆ ಅದನ್ನು ಯಾರೂ ಕಳ್ಳತನ ಮಾಡುವುದಿಲ್ಲ ಯಾರೂ ಅದರ ಭಾಗವನ್ನು ಕೇಳುವುದಿಲ್ಲ ನೀವು ಗಳಿಸಿರುವಂತಹ ಜ್ಞಾನ ಪೂರ್ಣ ನಿಮ್ಮದೇ ಆಗಿದೆ ಆದ್ದರಿಂದ ಆ ಭಗವಂತನಾಗಿರುವಂತಹ ಶಂಕರನಿಂದ ದಕ್ಷಿಣಾಮೂರ್ತಿಯಿಂದ ಜ್ಞಾನ ಪಡೆದುಕೊಂಡು ಧನ್ಯರಾಗಬೇಕೆಂದು ಆದಿಗುರು ಶಂಕರಾಚಾರ್ಯರು ಹೇಳುತ್ತಾರೆ ಕೋವರ್ಧತೆ ಯಾರು ಪ್ರ ಪ್ರಗತಿಯನ್ನು ಹೊಂದುತ್ತಾರೆ ವಿನೀತ ವಿನಮ್ರನಾದವನು ವಿನಯಶಾಲಿಯಾಗಿದ್ದವನು ಜಗತ್ತಿನಲ್ಲಿ ಪ್ರಗತಿಯನ್ನು ಹೊಂದುತ್ತಾನೆ ಎಂಥ ವಿದ್ಯಾವಂತನು ವಿನಯಶಾಲಿಯಾಗದಿರದಿದ್ದರೆ ಅವನ ಪ್ರಗತಿ ಪ್ರಗತಿಯು ಕುಂಠಿತವಾಗುತ್ತದೆ ವಿದ್ಯಾಶ್ ವಿನಯತೆ ಶೋಭತೆ ದದಾತಿ ವಿನಯಂ ವಿನಮ್ರತೆ ಯಾವುದಕ್ಕೂ ಅರ್ಹತೆಯನ್ನು ತಂದುಕೊಡುತ್ತದೆ ಅರ್ಹತೆಯಿಂದ ಸಂಪತ್ತು ಉಂಟಾಗುತ್ತದೆ ಸಂಪತ್ತಿನಿಂದ ಧರ್ಮ ಸಾಧನೆಯನ್ನು ಮಾಡಬಹುದು ಆದ್ದರಿಂದ ನಮಗೆಲ್ಲರಿಗೂ ವಿನೀತ ಭಾವದಿಂದ ಸುಖವು ಪ್ರಾಪ್ತಿಯಾಗುತ್ತದೆ ಎಂದು ಸದ್ಗುರುಗಳು ಹೇಳುತ್ತಾರೆ ಜೀವನದಲ್ಲಿ ಕೋವಾ ಹಿಯೇತ್ ಅಂದರೆ ಯಾರನ್ನು ಪರಿತ್ಯಜಿಸಬೇಕು ಯೋ ದೃಪ್ತಃ ಅಂದರೆ ಗರ್ವಿಷ್ಠರಾಗಿದ್ದವರನ್ನು ನಾವು ಪರಿತ್ಯಜಿಸಬೇಕು ಗರ್ವಿಷ್ಠರಲ್ಲಿ ಕೆಲಸ ಮಾಡಿದರೂ ಸಹಿತ ಅವರಿಗೆ ಅದರ ಬೆಲೆ ಇರುವುದಿಲ್ಲ ಸೊಕ್ಕಿನವನು ಎಷ್ಟೇ ಸಿರಿವಂತನಾಗಿದ್ದರೂ ವಿದ್ಯಾವಂತನಾಗಿದ್ದರು ಅವರ ಸಹವಾಸವನ್ನು ಎಂದಿಗೂ ಮಾಡಬಾರದು ಅವರಿಂದ ಅವಮಾನಗೊಳ್ಳುವುದು ನಿಶ್ಚಿತವಾಗಿದೆ ಅಂಥೇಳಿ ಆದಿಗುರು ಶಂಕರಾಚಾರ್ಯರು ಎಲ್ಲರೂ ಪ್ರಶ್ನಿಸುತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುತ್ತಲೇ ಹೋಗುತ್ತಾರೆ ಅತಿ ಚಿಕ್ಕ ಶಬ್ದಗಳಲ್ಲಿ ನಮಗೆ ಅಪಾರ ಜ್ಞಾನವನ್ನು ಕೊಟ್ಟಿರುವಂತಹ ಈ ಪ್ರಶ್ನೋತ್ತರ ರತ್ನ ಮಾಲಿಕ ಅತ್ಯಂತಿಕ ಸುಂದರವಾಗಿದೆ ಅಂತ ಹೇಳುತ್ತಾ ಇವತ್ತಿನ ನನ್ನ ನಾಲ್ಕು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಕೊಡುತ್ತದಿದ್ದೇನೆ ಓಂ ತತ್ಸತ್ ಹರಿ ಓಂ ವಿಜಯಾಬದ್ಧಿಯ ನಮಸ್ಕಾರಗಳು